ಮಾತಾಡುವುದಕ್ಕೆ ನಮಗೆ ಗೌರವ ಕೊಡುವುದಿಲ್ಲ, ಇದೇನು ಕಾಡಂತ ತಿಳ್ಕೊಳ್ಳಿ? ಕಾಡಿನಲ್ಲಿ ಮಾತಾಡುದು, ಮರದಲ್ಲಿ ಮಾತಾಡಬೇಕು, ಅಥವಾ ಮಂಗಗಳೆಲ್ಲ ಓಡಿಸಿ ಬಂದು ಸಂತೆಯಲ್ಲಿ ಬಿಡ ಹೊಡಿದಂತ ತಿಳ್ಕೊಳ್ಳಿ? ನಾನೇನು ಜಾತಿ ಬಿಟ್ಟ ಮಂಗ ಅಂತ ಎಣಿಸ್ಕೊಂಡ್ಯಾ? ಜಾತಿ ಕೆಟ್ಟ ಮಂಗ ಅಂತ ಗ್ರಹಿಸಿದ್ದರ? ಇಲ್ಲ, ಅಲ್ಲದೆ ಇದ್ದರೆ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳು? ಇದು ವೀರಮಣಿಯ ಆಸ್ಥಾನ. ಈ ಆಸ್ಥಾನದಲ್ಲಿ ಯಾರಿಗೆ ಯಾವ ಸ್ಥಾನ, ಯಾರಿಗೆ ಎಷ್ಟು ಮರ್ಯಾದೆ ಅನ್ನುವುದು ಗೊತ್ತಿಲ್ಲದ ಈ ಆಸನದಲ್ಲಿ ಕುಳಿತುಕೊಂಡದ್ದಲ್ಲ ನಾನು. ಅದನ್ನೇ ಮೊದಲಾಗಿ ಹೇಳಿದ್ನಲ್ಲ ನಾನು. ಏನು? ನಿನ್ನ ವರ್ಚಸ್ಸನ್ನು ಕಂಡು. ಅಲ್ಲ, ನೀನು ಮೊದಲು ಹಾಗೆ ಹೇಳಿರ್ಬಹುದು, ಆಮೇಲೆ ಹೇಳದಿಯಲ್ಲ. ಮದಮುಖ ಅಂದಾಗ ನೀನು ಮದಮುಖ, ನಾವು ಹೇಳಿದ್ದಕ್ಕೆ ಅರ್ಥ ಉಂಟು. ನಿನ್ನಂತ ಮಂಗಗಳಿಗೆ ಎಷ್ಟು ಬೆಲೆ ಕೊಡಬೇಕು, ಯಾವ ಸ್ಥಾನ ಕೊಡಬೇಕು, ಅಷ್ಟಕ್ಕೆ ನಾವು ನಿಲ್ಲಿಸಿದ್ದೇವೆ. ನೀನದನ್ನ ತಿಳ್ಕೊಂಡು ನಮ್ಮನ್ನ ಮದಮುಖ ಅಂದಿಯಲ್ಲ. ನಾವಲ್ಲ ಮದಮುಖರ ಕೃತಿ ಮಾಡಿದ್ದು ನೀನು. ಯಾಕಂದ್ರೆ ನಿನ್ನದೊಂದು ಬಾಲ ಬೆಳೀತದೆ ಅಂತ ಬೆಳೆಸ್ಕೊಂಡು ನಮ್ಮಿಂದ ಎತ್ತರವಾದ ಆಸನ ನಿರ್ಮಿಸಿಕೊಂಡಿಯಲ್ಲ, ಅದರ ಯೋಗ್ಯತೆ ಏನ? ನೀನು ಬಲಿದುಕೊಂಡ ಆಸನದ ಯೋಗ್ಯತೆ ಅಲ್ಲಿ ಇರುವುದು. ನೀನು ಮಾಡಿದ್ದು ಯಾವುದೋ ಅಕ್ಕ ಸಾಲಿಗಳಿಂದ ಮಾಡಿಸಲ್ಪಟ್ಟ, ಇದು ಹಾಗಲ್ಲ, ಇದು ಸ್ವಯಂ. ಅಲ್ಲ, ನಿನ್ನದ್ದು ಸ್ವಯಂ ಇರಬಹುದು, ಆದ್ರೆ ನಾನು ಹೇಳುವುದೇನು ಗೊತ್ತಾ? ಉದ್ದುಬ್ಬಿದರೆ ಮದ್ದಳೆಯ ಪುರ ಆಗ್ಬಂದೆ. ನೀನೊಂದು ಬಾಲ ಬೆಳೆಸಿಕೊಂಡು ನಮ್ಮಿಂದ ಎತ್ತರದಲ್ಲಿ ಕುಳಿತುಕೊಂಡಾಗ ವೀರಮಣಿಯ ಯೋಗ್ಯತೆ ನಿನಗೆ ಬರ್ತದ? ಕತ್ತೆಗೆ ಹುಲಿಯ ಚರ್ಮ ಹೊದಿಸಿದ್ರೆ ಅದು ಹುಲಿ ಆದೀತ ಆಗ್ತದ? ನೋಟಕರ ಕಣ್ಣಿಗೆ ಅದು ಹುಲಿಯಾಗಿ ಕಂಡಿತು, ಸ್ವಭಾವತಃ ಅದು ಹುಲಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಗರ್ಜನೆಗೆ ಗೊತ್ತಾಗ್ತದೆ. ನೀನು ಮಂಗ ಮಂಗನೆ, ಎತ್ತರದ ಆಸನದಲ್ಲಿ ಕುಳಿತುಕೊಂಡಾಗ ನೀನು ನನ್ನಿಂದ ದೊಡ್ಡದಾಗುವುದಿಲ್ಲ. ಮತ್ತೆ ಬಂದವ ಹೇಳಿದೆಯಲ್ಲ, ಮದಮುಖರು ನೀವೀಗಲೂ ಶ್ರೀರಾಮ ಚಂದ್ರನ ಅಶ್ವವನ್ನು ಕಟ್ಟಿದಿರಿ. ಕೆಲವಷ್ಟು ಸಂಗ್ರಹಿಸಿಕೊಂಡು ಬಂದು ಅವನ ಬಗ್ಗೆ ಹೊಗಳಿದೆ. ನೀನು ಏನು ಲೇಖನದಲ್ಲಿ ಅದೆಲ್ಲ ನಾವು ನೋಡ್ಲಿಲ್ಲ ಅಂತ ತಿಳ್ಕೊಂಡ್ಯಾ? ಓದ್ಲಿಕ್ಕೆ ಬರ್ತದೆ ಅಂತ ಗೊತ್ತಾಯ್ತು. ಬರೇ ಓದುವುದು ಮಾತ್ರ ಅಲ್ಲ, ಅದನ್ನು ಮನನವು ಮಾಡಿಕೊಂಡಿದ್ದೇವೆ ನಾವು. ಹೌದಾ? ಆದ್ದರಿಂದಲೇ ನಿನ್ನನ್ನು ಇಷ್ಟು ಈ ರೀತಿಯಲ್ಲಿ ಇಟ್ಟದ್ದು ನಾವು. ಶ್ರೀರಾಮ 14 ಲೋಕಕ್ಕೆ ಒಡೆಯ ಅಂತ ಹೇಳಿದೆಯಲ್ಲ, ನಾನು ನಿನ್ನ ಬಾಯಿಂದ ಕೇಳಿ. ನಾವು ತಿಳಿದುಕೊಂಡದ್ದು ಬೇರೆ. ನೀನು ಹೇಳಿದ ಶ್ರೀರಾಮ, ನೀನು ಹೇಳಿದ ಹಾಗೆ ಹಾಗೆ ಹೌದು ಅಂತಾದ್ರೆ ಅವ ಏನಂತ ಮಹಾ ಮಾಡಿದ್ದಾನೆ?